ಸ್ಟೂಡೆಂಟ್ಸ್ ಇಲ್ಲಿ ಇಂಟ್ರಾಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಚಾಪ್ಟರ್ನಲ್ಲಿ ನಮಗೆ ಸಿಕ್ಸ್ ಮಾರ್ಕ್ಸ್ ಗೆ ಒಂದು ಕ್ವಶನ್ ಬರೋ ಸಾಧ್ಯತೆಗಳು ಇರುತ್ತೆ. ಏನಿದೆ ಅಂತ ಹೇಳಿದ್ರೆ, ಎಸ್ಟಿಮೇಟ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ ಇಯರ್ ಕೊಟ್ಟಿದ್ದಾರೆ 2001, 2, 3, 4, 5 ಇಯರ್ಸ್. ವೈ ಇಸ್ ಈಕ್ವಲ್ಸ್ ಟು 139 ಕ್ವಶನ್ ಮಾರ್ಕ್ 81 ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗೆ 2004 ಅಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿಯಿರಿ. ಟೋಟಲ್ 1, 2, 3, 4, 5 ಹೌದಾ? ಅಂದ್ರೆ ಫಿಫ್ತ್ ಏನೋ ಫಿಫ್ತ್ ಈಕ್ವೇಶನ್ ಅನ್ನ ತಗೊಳ್ಬೇಕಾಗುತ್ತೆ. ಫಿಫ್ತ್ ಈಕ್ವೇಶನ್ ತಗೊಳ್ಬೇಕಾದ್ರೆ ನಮಗೆ ಫಸ್ಟ್ y0 + y1 + y2 - y3 + y4 - y5 ಕರೆಕ್ಟಾ? ಈಗ ನಮಗೆ ವೈ ಒನ್ ಪ್ಲೇಸ್ ಅಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 1 ಇದೆ, ಕರೆಕ್ಟಾ? ವೈ ಟೂ ಪ್ಲೇಸ್ ಅಲ್ಲಿ ಎಷ್ಟಿದೆ? 3 ಇದೆ, ಕರೆಕ್ಟಾ? ಇಲ್ಲೆಷ್ಟಿದೆ? 3 ಇದೆ, ಐ ಮೀನ್ 9 ಇದೆ, ಕರೆಕ್ಟಾ? ಇಲ್ಲಿ ಗೊತ್ತಿಲ್ಲ, ಇದನ್ನ ವೈ ಫೋರ್ ಅಂತಾನೆ ಹಾಕೊಳ್ತೀನಿ. ಇಲ್ಲಿ ಮೈನಸ್ ವೈ ಫೈವ್ ಪ್ಲೇಸ್ ಅಲ್ಲಿ ಎಷ್ಟಿದೆ? 81 ಇದೆ, ವೈ ಫೈವ್ ಅಂತ ಹಾಕೊಳ್ತೀನಿ. ಇಸ್ ಈಕ್ವಲ್ಸ್ ಟು 0. ಈಗ ನನಗೆ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ವೈಗಳೇ ಅಲ್ವಾ. ಈಗ ಇದು ಪ್ಲಸ್ y0 ಯಾವುದು ವೈ ಫೈ ತನಕ ಆಗಿದೆ, ವೈ ಫೋರ್ ಲಾಸ್ಟ್. ಇರಿ ಒಂದು ನಿಮಿಷ, ಇಲ್ಲಿಂದ ಹಾಕೋಣ ಮತ್ತೆ. ಓಕೆನಾ? y0 ಅಂದ್ರೆ 1 ಬರುತ್ತೆ, ಕರೆಕ್ಟಾ? ಮೈನಸ್ 3y1 ಪ್ಲಸ್ 9y2 ಮೈನಸ್ y3 ಪ್ಲಸ್ 81.54 ಇಲ್ಲ, ಕರೆಕ್ಟಾ? ಇಸ್ ಈಕ್ವಲ್ಸ್ ಟು 0, ಕರೆಕ್ಟಾ? ರಾಂಗ್ ಫಾರ್ಮುಲಾ ಹಾಕೊಂಡು. ಈಗ ನಮ್ಗೆ ಇದು ಪ್ಲಸ್, ಇದು ಪ್ಲಸ್, ಇದು ಪ್ಲಸ್, ಕರೆಕ್ಟಾ? ಹಾಗಾದ್ರೆ 1 + 9 = 10, 10 + 91 ಎಷ್ಟಾಗುತ್ತೆ? 91y5 ಆಗುತ್ತೆ, ಕರೆಕ್ಟಾ? ಈ ಮೈನಸ್ y3 ಹಾಗೆ ಉಳಿಸ್ಕೊಳ್ತೀನಿ. ಓಕೆನಾ? ಈ ಮೈನಸ್ y3 ಹಾಗೆ ಉಳಿಸ್ಕೊಳ್ತೀನಿ. ಈಗ ಮೈನಸ್ ನೋಡೋಣ. ಮೈನಸ್ ಅಲ್ಲಿ ನಮ್ಗೆ 3y1 ಅಂತ ಇದೆ, ಕರೆಕ್ಟಾ? 3y1 ಮೈನಸ್ 3y1 ಕರೆಕ್ಟೇನಪ್ಪ? ಈಗ ಇದು ಪ್ಲಸ್, ಕ್ಲಿಯರಾ? ಓಕೆ. ಈ ಮೈನಸ್ y3 91 ಅಲ್ಲಿ 3 ಹೋದ್ರೆ, ಪ್ಲಸ್ 91 ಅಲ್ಲಿ 3 ಹೋದ್ರೆ ಎಷ್ಟು? 88y5 ಕರೆಕ್ಟಾ? ಅಥವಾ ಈ ತರ ಮಾಡ್ಕೋಣ, ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ? y0 ನಲ್ಲಿ ಎಷ್ಟಿದೆಯಪ್ಪ? 1 ಇದೆ. y1 ನಲ್ಲಿ ಎಷ್ಟಿದೆಯಪ್ಪ? 3 ಇದೆ. ಓಕೆನಾ? y2 ನಲ್ಲಿ ಎಷ್ಟಿದೆಯಪ್ಪ? 9 ಇದೆ. ಇದ್ರಲ್ಲಿ ಏನಿದೆ ಗೊತ್ತಿಲ್ಲ, ಇದ್ರಲ್ಲಿ ಏನಿದೆ 81. ಈಸಿನಾ? ಈಗ ಆ y0ಗಳು ಹಾಕೊಳ್ಳೋದು ಬೇಡ. ಓಕೆನಾ? ಈಗ ಇದು ಪ್ಲಸ್, ಇದು ಪ್ಲಸ್, ಪ್ಲಸ್ ಇದು ಮೈನಸ್ ಅಲ್ವಾ? ಮೈನಸ್ y3 ಫಸ್ಟ್ ಮೈನಸ್ y3 ತಗೊಂಬಿಡೋಣ, ಯಾಕೆಂದ್ರೆ ಯಾವ ವ್ಯಾಲ್ಯೂ ಗೊತ್ತಿಲ್ಲ ಅದನ್ನ ತಗೋಣ. ಆಮೇಲಿಂದ ಪ್ಲಸ್ ವ್ಯಾಲ್ಯೂ ಎಷ್ಟಿದೆ? 9 + 81 ಅಂದ್ರೆ ಎಷ್ಟು? 91 ಆಯ್ತು. 1, 10, 81, 91 ಆಯ್ತು. ಮೈನಸ್ ವ್ಯಾಲ್ಯೂಸ್ ಎಷ್ಟಿದೆ? ಬರೀ 3 ಇದೆ, ಕರೆಕ್ಟಾ? ಇಸ್ ಈಕ್ವಲ್ಸ್ ಟು 3. ಮೈನಸ್ y3 91 ಅಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ? 88 ಇಸ್ ಈಕ್ವಲ್ಸ್ ಟು 0. ಈಗ ಮೈನಸ್ y3 ಇಸ್ ಈಕ್ವಲ್ಸ್ ಟು ಈ ಪ್ಲಸ್ 88 ಕೆಳಗೆ ಬಂದ ಏನಾಗುತ್ತೆ? ಮೈನಸ್ 88 ಆಗುತ್ತೆ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ y3 ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? ಇದನ್ನ ಮಾಡೋದಕ್ಕೆ 2 ಮಿನಿಟ್ಸ್ ಆಗ. ಓಕೆನಾ? ಟಾಸ್ಕ್ ಗೊತ್ತಿಲ್ಲ ಅವನಿಗೆ, ನಾ ಹೇಳ್ಕೊಡ್ತೀನಿ.